ಆ್ಯಕ್ಟ್ ಪ್ರಕಾರ ಯಾವುದು ಡೇಟ್ಗೂ ಅದ್ರ ಬಗ್ಗೆ ಆ್ಯಕ್ಟ್ ಏನೂ ಹೇಳೋದಿಲ್ಲ. ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸರ್ಟಿಫೈ ಆಗಬೇಕು ಇವ್ರು ಪಬ್ಲಿಕ್ ಎಕ್ಸಿಬಿಷನ್ ಹೋಗೋಕ್ಕೂ ಮೊದಲು ಸಿನಿಮಾ ಸರ್ಟಿಫೈ ಆಗಿರಬೇಕು ಅಂತ ಹೇಳುತ್ತೆ. ಇಲ್ಲಿ ಪ್ರಾಕ್ಟಿಕಾಲಿಟಿ ನೋಡಿದಾಗ ಏನಾಗುತ್ತೆ ಅಂತಂದರೆ, ಕೆಲವೊಂದು ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಫಸ್ಟೇ ಅನೌನ್ಸ್ ಮಾಡಬೇಕು ಡೇಟ್ ಅದಕ್ಕೆ ಇದಕ್ಕೂ ಅಂತ, ನಾವು ಯಾರನ್ನು ನೀವು ನಮ್ಮನ್ನು ಕೇಳೇ ಮಾಡಿ ಅಂತ ಹೇಳೋದಿಲ್ಲ. ಆದರೂ ಪ್ರಾಕ್ಟಿಕಾಲಿಟಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವರು ಡೇಟ್ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ ಕೇಸ್, ಆದಾಗ ಅವಾಗ ಇನ್ನೂ ನಮಗೆ ಇಲ್ಲಿ ಸಬ್ಮಿಟೇ ಆಗಿರೋದಿಲ್ಲ ಸಿನಿಮಾ. ಬಟ್ ಆಮೇಲೆ ಅವರು ಲಾಸ್ಟ್ ಸ್ಟೇಜಲ್ಲಿ ತಂದರೆ, ಅವರು ಲೇಟ್ ಆಗಿದ್ದರೆ ನಾವು ಸರ್ಟಿಫೈ ಮಾಡಲಿಕ್ಕೆ ಇಮ್ಮಿಡಿಯೇಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲ ಸಿನಿಮಾಗಳಲ್ಲೂ ಕ್ಯೂವಲ್ಲಿರುತ್ತೆ. ಸೊ ಇವ್ರು ಟರ್ನ್ ಮಾಡೋ ತನಕ ವೆಯ್ಟ್ ಮಾಡಬೇಕು. ಸೊ ಆವಾಗ ಇವರು ಇವ್ರದೇ ಅಕಸ್ಮಾತ್ ಅನೌನ್ಸ್ ಮಾಡ್ಕೊಂಬಿಟ್ಟಿದ್ರೆ, ಆವಾಗ ಫೇಲ್ಯೂರ್ ಆದರೆ ಇವರು ಅಲ್ಲಿ ಅಷ್ಟರೊಳಗೆ ಸರ್ಟಿಫೈ ಆಗಲಿಲ್ಲ ಅಂತಂದರೆ ಅದಕ್ಕೆ ಜವಾಬ್ದಾರಿ ಅವರೇ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಯಾವುದೇ ಕಮಿಟ್ಮೆಂಟನ್ನು ಅವ್ರಿಗೆ ಕೊಡೋದಿಲ್ಲ. ಇಟ್ ಈಸ್ ಬೆಟರ್ ಪ್ರಾಕ್ಟೀಸು ಏನು, ಫಸ್ಟು ಸರ್ಟಿಫೈ ಸಿನಿಮಾ ಸೆನ್ಸಾರ್ ಆದಮೇಲೆ ಆಮೇಲೆ ಅನೌನ್ಸ್ ಮಾಡೋದು ಅವ್ರ ದೃಷ್ಟಿಯಿಂದನೇ. ರೂಲ್ಸಲ್ಲಿಲ್ಲ, ರೂಲ್ಸಲ್ಲಿ ಎಲ್ಲೂ ನೀವು ನಮ್ಮನ್ನು ತಕೊಂಡೇ ಇದು ಮಾಡಿಲ್ಲ ಅಂತ, ಅವ್ರ ಜವಾಬ್ದಾರಿ. ಈಗ ಅನೌನ್ಸ್ ಮಾಡಿರ್ತಾರೆ ಅಷ್ಟರೊಳಗೆ ಸಿನಿಮಾ ಸರ್ಟಿಫೈ ಆಗಬೇಕು. ಇನ್ ಕೇಸ್ ಸರ್ಟಿಫೈ ಸಿನಿಮಾ ನೋಡಿದ ತಕ್ಷಣ ಸೆನ್ಸಾರ್ ಆದ ತಕ್ಷಣ ಸರ್ಟಿಫೈ ಆಗಿಬಿಡಲ್ಲ. ಸಿನಿಮಾ ನೋಡಿದ ತಕ್ಷಣ ನಾವು ಸರ್ಟಿಫಿಕೇಟ್ ಕೊಡ್ತೀವಿ, ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟ ಕಟ್ಸು ಅಡ್ವೈಸ್ ಮಾಡ್ತೀವಿ. ಆ ಕಟ್ಸನ್ನು ಅವರು ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಅದನ್ನು ನಾವು ವೆರಿಫೈ ಮಾಡಬೇಕು. ಆವಾಗ ಸರ್ಟಿಫೈ ಆಗ್ತದೆ, ಇಟ್ ಟೇಕ್ಸ್ ಟೈಮ್. ಇದ್ರ ಜೊತೆಗೆ ಸಪೋಸ್ ನಾವು ಕಟ್ಸನ್ನು ಪ್ರೊಡ್ಯೂಸರ್ಸ್ಗಳಿಗೆ ಒಪ್ಪಿಗೆ ಆಗಲಿಲ್ಲ ಅಂತಂದರೆ, ದೇ ವಿಲ್ ಗೋ ಟು ರಿವೈಸಿಂಗ್ ಕಮಿಟಿ, ದೇ ವಿಲ್ ಗೋ ಟು ಅಪೆಲೇಟ್ ಟ್ರಿಬ್ಯುನಲ್. ಇಟ್ ಟೇಕ್ಸ್ ಸಮ್ಟೈಮ್ಸ್ ಇಯರ್ಸ್. ಅಲ್ಲಿ ತನಕ ಇವ್ರು ಅನೌನ್ಸ್ ಮಾಡ್ಕೊಂಬಿಟ್ರೆ ನ್ಯಾಚುರಲಿ ಅವರೇ ಪಬ್ಲಿಕ್ ಮುಂದ್ಗಡೆ ರಿಲೀಸ್ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಅವ್ರಿಗೆ ಆಗುತ್ತೆ, ಎಲ್ಲ ಥರದ ಪ್ರಾಬ್ಲಮ್ ಅವರೇ ಆಗ್ತದೆ. ಬಟ್ ಆ್ಯಕ್ಟ್ ಪ್ರಕಾರ ಎಲ್ಲೂ ಕೂಡ ಅದು ನಮ್ಮ ಆ್ಯಕ್ಟನ್ನ ಪರ್ಮಿಷನ್ ತಗೊಂಡೇ ನೀವು ಮಾಡಿ ಅಂತಂತ ಹೇಳಿಲ್ಲ. ಇದು ಎಸ್ಟಾಬ್ಲಿಷ್ಡ್ ಪ್ರಾಕ್ಟೀಸ್ ಅಷ್ಟೇ.